ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ಚೈತ್ರ. ಈ ವಿಡಿಯೋ ತುಂಬ ಕಷ್ಟದಲ್ಲಿರೋರು ಈ ವಿಡಿಯೋನ ನೋಡಿದ್ರೆ ಅವ್ರದ್ದು ಸ್ವಲ್ಪ ಮಟ್ಟಿಗಾದರೂ ಅವ್ರ ಸಮಸ್ಯೆ ಬಗೆಹರಿಬೋದು ಅಥವಾ ಅವ್ರ ಕಷ್ಟ ಪರಿಹಾರ ಆಗ್ಬೋದು ಅನ್ನೋದು ನನ್ನ ಸ್ವಂತ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ಈ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ನಾನು ತುಂಬಾ ಸಮಸ್ಯೆಗಳು, ತುಂಬ ಕಷ್ಟ ಎಲ್ಲ ಇತ್ತು. ಹಾಗಾಗಿ ಟೆಂಪಲಿಗೆ ಹೋಗಿ ಬಂದಮೇಲೆ ತುಂಬಾ ಒಂದು ಒಳ್ಳೆಯದಾಗಿದೆ. ಅಲ್ಲದೇ ನೀವು ಬೇಕಿದ್ದರೆ ಇದನ್ನು ನೀವು ನಂಬಬೇಡಿ. ನೀವು ನಾನು ಫಸ್ಟ್ ಟೈಮು ನಾನು ಹೋದಾಗ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಗೂ, ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಈ ವಿಡಿಯೋಗೂ ಎಷ್ಟು ತಿಂಗಳ ಅಂತರ ಇದೆ ಅನ್ನೋದನ್ನು ನೀವು ನೋಡ್ಬೋದು. ನನಗೆ ಅಷ್ಟು ಬೇಗ ನನ್ನ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ಅಲ್ಲದೇ ಅದು ಅಸಾಧ್ಯವಾಗಿರೋವಂತಹ ಸಮಸ್ಯೆಗಳು ಕೂಡ ಬಗೆಹರಿದಿದೆ. ಅದಂತೂ ನನಗೆ ತುಂಬಾ ಒಂದು ಖುಷಿ ಕೊಟ್ಟಿದೆ. ಹಾಗಾಗಿ ನಾನು ಇವತ್ತು ಆ ದೇವಿ ದರ್ಶನ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದು ಆಷಾಢ ಮಾಸದ ಭಾನುವಾರ. ನಾವು ಆ್ಯಕ್ಚುಲಿ ಮಂಗಳೂರಲ್ಲಿ ವಾಸ ಇರೋದು, ಆದರೆ ನಮ್ಮದು ನೇಟಿವ್ ಮೈಸೂರು. ಹಾಗಾಗಿ ನಾವು ಮೈಸೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಪುನಃ ನಾವು ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ನೋಡಿ, ಇದೇ ಉಕ್ಕಡದ ದೇವಸ್ಥಾನ. ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಎಲ್ಲ ಬರೀ ವಿಡಿಯೋದಲ್ಲಿ ನೋಡಿರ್ತೀವಿ. ಮತ್ತು ಅಲ್ಲಿವರೆಗೆ ಹೋಗೋಕ್ಕಾಗುತ್ತಾ, ಹೋದರೆ ಅದು ಸಕ್ಸಸ್ ಆಗುತ್ತಾ ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಬಟ್ ನೀವು ಒಂದ್ಸಲ ಹೋಗಿ ಬನ್ನಿ ಫ್ರೆಂಡ್ಸ್. ತುಂಬಾ ಒಳ್ಳೆ ಟೆಂಪಲ್ ನಿಜವಾಗ್ಲೂ, ಅದರ ಸಮಸ್ಯೆಗಳಿಗಂತೂ ತುಂಬ ಬೇಗ ಬಗೆಹರಿಯುತ್ತೆ. ನೀವು ಬೇಕಿದ್ದರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವರೆಲ್ಲ ನಾವೆಲ್ಲ ಬೆಳಗ್ಗೆ ತಿಂಡಿ ತಿಂದೇ ಬಂದಿದ್ವಿ, ಹಾಗಾಗಿ ಎಲ್ಲ ತಿಂಡಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಅಲ್ಲೇ ದೇವಸ್ಥಾನದಲ್ಲಿ ಅಡುಗೆ ಮಾಡೋಕ್ಕೆ ಪಾತ್ರೆಗಳೆಲ್ಲ ಸಿಗುತ್ತೆ. ಅಂದರೆ ಹರಕೆ ಕಟ್ಕೊಂಡಿರ್ತಾರಲ್ಲ ಅವ್ರುಗಳಿಗೆ, ಮತ್ತು ಅಲ್ಲೇ ಅಡುಗೆ ಮಾಡ್ಬೋದು, ಎಲ್ಲ ಮಾಡೋ ಥರ ಎಲ್ಲ ವ್ಯವಸ್ಥೆ ಇದೆ. ಮತ್ತು ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿರಲಿಲ್ಲ ಆಷಾಢದಲ್ಲಿ ಇಷ್ಟೊಂದು ರಶ್ ಇರುತ್ತೆ ಅಂತಂದ್ಬಿಟ್ಟು, ಯಾಕಂದರೆ ಇದು ನನ್ನ ಸೆಕೆಂಡ್ ಟೈಮ್ ಬರ್ತಾ ಇರೋದು. ನಾನು ಫಸ್ಟ್ ಟೈಮ್ ಬಂದಾಗ ಯಾವುದೇ ಆಷಾಢ ಆ ಥರ ಏನೂ ಇರಲಿಲ್ಲ, ಮಾಮೂಲಿ ದಿನ ಆಗಿತ್ತು ಅದು. ಹಾಗಾಗಿ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಈ ಆಷಾಢದಲ್ಲಿ ಬಂದಾಗ ನನಗೆ ತುಂಬ ಶಾಕ್ ಆಯಿತು. ನೋಡಿ, ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಅಲ್ಲೂ ಸಹ ಪೂಜೆ ಮತ್ತು ತಾಯ್ತ ಅದೆಲ್ಲ ಕಟ್ಟಿದ್ದಾರೆ. ಬಟ್ ಅದೆಲ್ಲದಕ್ಕಿಂತ ಇಲ್ಲಿ ನೋಡಿ, ಇದು ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು. ಮತ್ತು ಸೀರೆ ಎಲ್ಲ ಬಾಗಿನ ಎಲ್ಲ ಕೊಡೋರು ಇಲ್ಲಿಂದ ತೊಗೊಳ್ತಾರೆ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇಲ್ಲೇ ಸೀರೆ ಎಲ್ಲ ಸಿಗುತ್ತೆ ಅಂತ. ನಾವು ಊರಿಂದನೇ ತಂದಿದ್ವಿ. ಬಟ್ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಸೀರೆ ಪ್ರತಿಯೊಂದು ಸಿಗುತ್ತೆ. ಮತ್ತು ಜನ ನೋಡಿ ಎಷ್ಟು ರಶ್ ಇದ್ದಾರೆ ಅಂತೇಳಿದರೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ನನಗೆ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ, ಅಷ್ಟು ಒಂದು ಜನ ಇದ್ದಾರೆ. ಅದು ಆಷಾಢ ಮಾಸದಲ್ಲಿ ಫುಲ್ ರಶ್ ಅಂತೆ, ನಮಗೆ ಗೊತ್ತಿರಲಿಲ್ಲ. ನೋಡಿ ಎಷ್ಟು ರಶ್ ಅಂದರೆ, ಇದೆಲ್ಲ ದೇವಸ್ಥಾನದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿರೋದು. ನೋಡಿ, ದೇವಸ್ಥಾನ ಅಲ್ಲಿರೋದು, ಇದೊಂದು ಅರ್ಧ ಕಿಲೋಮೀಟ್ರ್ ದೂರ ಅನ್ನೋಂಗೆ, ಅದು ಎರಡು ಮೂರು ಲೈನು ಅದೇ ರೀತಿ ರಶ್ಶಲ್ಲಿರುತ್ತೆ. ನಿಜವಾಗ್ಲೂ ಆ ಟೈಮಲ್ಲಿ ಬೇಗ ದರ್ಶನ ಸಿಕ್ತವರು ಪುಣ್ಯವಂತರು ಅಂತ ಹೇಳಬೇಕು. ನೋಡಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತನ್ಬಿಟ್ಟು. ಮತ್ತು ದೇವಸ್ಥಾನದ ಹತ್ತಿರ ಅಂತೂ ಹೋಗೋಕ್ಕೆ ಆಗಲ್ಲ. ಮತ್ತು ಇಲ್ಲಿ ನೋಡಿ, ನಮಗೆ ದೇವ್ರ ಪ್ರಸಾದ ದೇವಸ್ಥಾನದ ಒಳಗಡೆ ಆ ದಿವಸ ನಾವು ದರ್ಶನ ಮಾಡ್ಕೊಳ್ಳೋ ಭಾಗ್ಯ ಸಿಕ್ತಲ್ಲ, ಅದೇ ಪುಣ್ಯ ಅನ್ಕೋತೀವಿ ನಾವು. ಹಾಗಾಗಿ ಇದು ಪ್ರಸಾದ ಅಲ್ಲೇ ಸಿಕ್ಕಿದ್ದು. ನಂತರ ಅಲ್ಲಿ ಇನ್ನೊಂದು ಫ್ರೆಂಡ್ಸ್, ನಿಮ್ಗೊಂದು ಒಳ್ಳೆ ಮಾಹಿತಿ ಅಂದರೆ, ನನಗೆ ಗೊತ್ತಿರಲಿಲ್ಲ ಅಲ್ಲಿ ತೀರ್ಥ ಕೊಡ್ತಾರೆ ದೇವಸ್ಥಾನದ ಒಳಗಡೆಯಿಂದ ತಂದು. ಬಟ್ ನಂಗೆ ಗೊತ್ತಿರಲಿಲ್ಲ, ನನಗೆ ಈಸ್ಕೊಳ್ಳೋಕ್ಕೆ ಏನೂ ತೊಗೊಂಡೋಗಿರಲಿಲ್ಲ, ಹಾಗಾಗಿ ನಾನು ಏನೂ ಈಸ್ಕೊಂಡು ಬರಲಿಲ್ಲ. ಬಟ್ ನೀವು ಹೋದರೆ ಅಲ್ಲಿ ತೀರ್ಥ ಕೊಡ್ತಾರೆ, ದೇವ್ರ ಗರ್ಭಗುಡಿಯಿಂದ ತಂದು ಕೊಡ್ತಾರೆ, ಅದನ್ನು ಈಸ್ಕೊಂಡು ಮನೆಗೆ ತೊಗೊಂಡು ಬನ್ನಿ. ನಾನು ಕೂಡ ನೆಕ್ಸ್ಟ್ ಟೈಮ್ ಹೋದಾಗ ಮರಿದೇನೆ ತೊಗೊಂಡ್ಬರ್ತೀನಿ. ಬಟ್ ನನಗೆ ಗೊತ್ತಿಲ್ಲದೇ ನನಗೆ ಮಿಸ್ ಆಗಿರೋದು, ಈ ವಿಡಿಯೋ ನೋಡೋರ್ಗಾರು ಹೆಲ್ಪ್ ಆಗಲಿ ಅಂತ. ಈ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.